ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೇಶ್ಸ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕಲ್ಲಿ ಒಂದಷ್ಟು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಈ ಒಂದು ಅಪ್ಡೇಟ್ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮದು ಟಿಕ್ಟಾಕ್ ಅಕೌಂಟು ಕೂಡ ಫಾಸ್ಟಾಗಿ ಗ್ರೋ ಆಗೋದಕ್ಕೆ ಶುರುವಾಗುತ್ತೆ. ಸೊ ನೀವು ಕೂಡ ಟಿಕ್ಟಾಕಲ್ಲಿ ಫೇಮಸ್ ಆಗ್ಬೋದು. ಈ ಒಂದು ಟ್ರಿಕ್ನ ನೀವು ಸಾರಿ ಈ ಒಂದು ಅಪ್ಡೇಟ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಟಿಕ್ಟಾಕ್ ಅಕೌಂಟ್ ತುಂಬ ವೈರಲ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಏನೋ ಒಂದು ಅಪ್ಡೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶೇರ್ ಅದೇ ಯೂಟ್ಯೂಬ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಟಿಕ್ಟಾಕಲ್ಲಿ ಬಂದಿರುವಂಥ ಮೊದಲನೇ ಅಪ್ಡೇಟ್ನ ನಾವು ನೋಡೋದಾದ್ರೆ ಪ್ರೋ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಂತೆ. ಓಕೆನಾ, ಇವಾಗ ನಿಮ್ಗೆ ಗೊತ್ತಿರೋದೇ ಯೂಟ್ಯೂಬ್ ಅಂತಲೇ ಬರುತ್ತೆ. ಸೊ ಇವಾಗ ಟಿಕ್ಟಾಕಲ್ಲಿ ಇವಾಗ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಪ್ರೋ ಅಕೌಂಟ್ ಅಂತಂದ್ಬಿಟ್ಟು. ಸೊ ಅದರಲ್ಲಿ ನೀವು ಪ್ರೋ ಅಕೌಂಟ್ನ ನೀವು ಎನೇಬಲ್ ಮಾಡಿಕೊಂಡ್ರೆ ಸೊ ನೀವು ಪ್ರತಿಯೊಂದನ್ನು ಕೂಡ ನೋಡ್ಬೋದು, ಅನಾಲಿಟಿಕ್ಸ್ನ ನೋಡ್ಬೋದು, ನಿಮ್ಮ ಒಂದು ವಿಡಿಯೋ ಎಷ್ಟು ಜನಕ್ಕೆ ರೆಕಮೆಂಡ್ ಆಗಿದೆ, ಜೊತೆಗೆ ನಿಮ್ಮ ಒಂದು ವಿಡಿಯೋನ ಹುಡುಗರಷ್ಟನ್ನ ನೋಡ್ತಾ ಇದ್ದಾರೆ, ಹುಡುಗಿರಷ್ಟನ್ನ ನೋಡ್ತಾ ಇದ್ದಾರೆ, ಜೊತೆಗೆ ಎಷ್ಟೊತ್ತು ನಿಮ್ಮ ಒಂದು ವಿಡಿಯೋನ ಆಡಿಯನ್ಸ್ ರಿಟೆನ್ಷನ್ ನೋಡ್ತಾ ಆಡಿಯನ್ಸ್ ರಿಟೆನ್ಷನ್ನ ಕೊಡ್ತಾ ಇದ್ದಾರೆ, ಎಷ್ಟೊತ್ತು ನಿಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಟಿಕ್ಟಾಕ್ ಅಕೌಂಟ್ ವಿಡಿಯೋನ ಅಂತ ಪ್ರತಿಯೊಂದನ್ನು ಕೂಡ ಪ್ರೋ ಅಕೌಂಟಲ್ಲಿ ನಿಮಗೆ ತೋರಿಸ್ಬಿಡುತ್ತೆ. ಓಕೆನಾ, ನಿಮ್ಮ ಪ್ರೋ ಅಕೌಂಟ್ ಹೇಗೆ ಎನೇಬಲ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇವಾಗ ಈ ಕಾರ್ಡ್ ಹಾಕ್ತೀನಿ, ಆ ಒಂದು ವಿಡಿಯೋದಲ್ಲಿ ನೀವು ನೋಡಿ ತಿಳ್ಕೊಬೋದು. ಸೊ ಅದು ಇದು ಟಿಕ್ಟಾಕಲ್ಲಿ ಬಂದಿರುವಂಥ ಮೊದಲನೇ ಅಪ್ಡೇಟ್. ನೀವು ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಂತೆ, ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟು ವೈರಲ್ ಆಗಬೇಕು ಅಂತಂದರೆ. ಸೊ ಇನ್ನು ಎರಡನೇ ಅಪ್ಡೇಟ್ನ ನಾವು ನೋಡೋದಾದರೆ ಟಿಕ್ಟಾಕಲ್ಲಿ ನೀವು ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕಂತೆ. ಇದು ನಾನು ಆವಾಗಲೂ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಟಿಕ್ಟಾಕಲ್ಲಿ ನೀವು ಎಷ್ಟು ರೆಗ್ಯುಲರ್ ಆಗಿರ್ತೀರಿ ಅಷ್ಟು ಬೇಗ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟು ಫೇಮಸ್ ಆಗುತ್ತೆ. ಓಕೆನಾ, ನೀವು ಕೂಡ ಫೇಮಸ್ ಆಗ್ತೀರಿ ಅಂತ ಹೇಳಿದ್ದೀನಿ. ಸೊ ಅದನ್ನೇ ಅವರು ಎರಡನೇ ಅಪ್ಡೇಟಲ್ಲಿ ಕೊಟ್ಟಿರುವಂಥದ್ದು, ಟಿಕ್ಟಾಕಲ್ಲಿ ನೀವು ರೆಗ್ಯುಲರ್ ಆಗಿ ಇರಬೇಕಂತ ಕಣ್ರಪ್ಪ. ಓಕೆನಾ, ಇನ್ನು ಮೂರನೇ ಅಪ್ಡೇಟ್ನ ನೀವು ನೋಡೋದಾದರೆ ಪಾರ್ಟಿಸಿಪೇಟ್ ಇನ್ ಎವ್ರಿ ಚಾಲೆಂಜಸ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಯಾವುದೇ ಒಂದು ಚಾಲೆಂಜಸ್ಗಳು, ಇವಾಗ ಎಕ್ಸಾಂಪಲ್ ಬಾಟಲ್ ಚಾಲೆಂಜ್ ಆಗ್ಬೋದು, ಅದೇನೋ ಹಿಂಗೆ ಕಾಲಲ್ಲಿ ಓದ್ಬಿಟ್ಟು ಬಾಟಲ್ ಕ್ಯಾಪ್ ತೆಗಿದಾರಲ್ಲ, ಅವೆಲ್ಲ ಮಾಡ್ತಾರಲ್ಲ, ಸೊ ಆ ಚಾಲೆಂಜಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತೆ. ಸೊ ನೀವು ಪಾರ್ಟಿಸಿಪೇಟ್ ಮಾಡಿದಷ್ಟು ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುವಂಥ ಚಾನ್ಸಸ್ಗಳಿರುತ್ತಂತೆ. ಇದು ಟಿಕ್ಟಾಕ್ ಅವರು ಕೊಟ್ಟಿರುವಂಥ ಮೂರನೇ ಅಪ್ಡೇಟ್. ಸೊ ಆದಷ್ಟು ಚಾಲೆಂಜಸ್ಗಳಿಗೆ ನೀವು ಕಾಂಪಿಟೇಟ್ ಮಾಡ್ತಾ ಇರಿ. ಸೊ ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋಸ್ಗಳು ಕೂಡ ವೈರಲ್ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತಂತೆ. ಸೊ ಇನ್ನು ನಾಲ್ಕನೇ ಅಪ್ಡೇಟ್ನ ನೋಡೋದಾದರೆ ದಿನಕ್ಕಲ್ಲ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು 3-5 ವೀಡಿಯೋನಾದ್ರೂ ಟಿಕ್ಟಾಕಲ್ಲಿ ನೀವು ಅಪ್ಲೋಡ್ ಮಾಡಬೇಕಂತೆ. ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಒಳ್ಳೆ ವೈರಲ್ ಆಗಬೇಕು ಅಥವಾ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫೇಮಸ್ ಆಗಬೇಕು ಅಂತಂದರೆ ವೀಕ್ಲಿ ಒಂದು 3-5 ವೀಡಿಯೋ ಆಗ್ತಾ ಇರಬೇಕಂತೆ. ಹಾಗಾದರೆ ಮಾತ್ರ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಸೇಫಾಗಿ ಆರಾಮಾಗಿ ಎಲ್ರಿಗೂ ಕೂಡ ರೆಕಮೆಂಡ್ ಆಗುತ್ತೆ ಅಂತೆ. ಸೊ ಇದನ್ನು ಕೂಡ ನೀವು ಫಾಲೋ ಮಾಡಬೇಕು. ಸೊ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು, ಟಿಕ್ಟಾಕಲ್ಲಿ ನೀವು ವೀಡಿಯೋಸ್ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟು ವೈರಲ್ ಆಗುವಂಥದ್ದು. ಸೊ ಇನ್ನು ಕೊನೆ ಅಪ್ಡೇಟ್ನ ನೀವು ನೋಡೋದಾದರೆ ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋನ ಅದರ್ ಈಗ ಸೋಷಿಯಲ್ ಮೀಡಿಯಾಗಳಿರುತ್ತಲ್ಲ, ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇಲ್ಲೆಲ್ಲ ನೀವು ಶೇರ್ ಮಾಡ್ತಾ ಇರಬೇಕಂತೆ. ಇಲ್ಲೆಲ್ಲ ಶೇರ್ ಮಾಡಿದಷ್ಟು ನಿಮಗೆ ನಿಮ್ಮೊಂದು ಟಿಕ್ಟಾಕ್ ವೀಡಿಯೋಸ್ನ ಟಿಕ್ಟಾಕ್ ಅವರು ರೆಕಮೆಂಡ್ ಮಾಡ್ತಾರಂತೆ. ಸೊ ಇದಿಷ್ಟು ಟಿಕ್ಟಾಕಲ್ಲಿ ಬಂದಿರುವಂಥ ಒಂದು ಹೊಸ ಹೊಸ ಅಪ್ಡೇಟ್ಸ್ಗಳು ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟು ಫೇಮಸ್ ಆಗೋದಕ್ಕೆ. ಓಕೆನಾ, ಸೊ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ವೀಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ ಅಂತ ಹೇಳ್ತಾ. ಸೊ ಈ ಒಂದು ಅಪ್ಡೇಟ್ಸ್ಗಳು ಹೇಗೆ ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಈ ಒಂದು ವೀಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಒಂದು ವೀಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬಾಯ್, ಜೈ ಹಿಂದ್, ವಂದೇ ಮಾತರಂ.